ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈಚರ್ 188 ಮಿನಿ ಟ್ರ್ಯಾಕ್ಟರಿನ ಸ್ಪೆಸಿಫಿಕೇಶನ್ ಮತ್ತು ಪ್ರೈಸ್ ಬಗ್ಗೆ ತಿಳಿಯೋಣ. ಮೊದಲಿಗೆ ಇದರ ಎಂಜಿನ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 18 HP ಯ ಎಂಜಿನ್ ಇದ್ದು ಒಂದು ಸಿಲಿಂಡರ್ ಇದೆ. 828 ಇದರ ಎಂಜಿನ್ ನ ಸಿಸಿ ಆದ್ರೆ 2400 RPM ಅನ್ನ ಹೊಂದಿದೆ. ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ, ಏರ್ ಕೂಲ್ಡ್ ಸಿಸ್ಟಮ್ ಅನ್ನ ಹೊಂದಿದೆ. ಇದರ ಎಂಜಿನ್ ನಲ್ಲಿ ಡ್ರೈ ಟೈಪ್ ಏರ್ ಫಿಲ್ಟರ್ ಇದ್ದು ಫ್ರೀ ಕ್ಲೀನರ್ ಏರ್ ಫಿಲ್ಟರ್ ಆಗಿದೆ. ಮುಂದೆ ಇದರ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ, ಸ್ಲೈಡಿಂಗ್ ಮಿಸ್ ಟ್ರಾನ್ಸ್ಮಿಷನ್ ಅನ್ನ ಹೊಂದಿದ್ದು ಸಿಂಗಲ್ ಕ್ಲಚ್ ಲಭ್ಯವಿದೆ. ಇನ್ನು ಇದರ ಗೇರ್ ಬಾಕ್ಸ್ ನಲ್ಲಿ 8 ಫಾರ್ವರ್ಡ್ ಗೇರ್ ಇದ್ದು 2 ರಿವರ್ಸ್ ಗೇರ್ ಗಳಿವೆ. ಈ ಮಿನಿ ಟ್ರ್ಯಾಕ್ಟರ್ ನ ಬ್ರೇಕಿಂಗ್ ಬಗ್ಗೆ ನೋಡೋದಾದ್ರೆ, ಆಯಿಲ್ ಇಮರ್ಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಇದರಲ್ಲಿ ಲಭ್ಯವಿದೆ. ಹಾಗೆ ಇದರ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ, ಮ್ಯಾನುಯಲ್ ಸ್ಟೇರಿಂಗ್ ಲಭ್ಯವಿದೆ. ಇನ್ನು ಇದರ PTO ವಿಚಾರಕ್ಕೆ ಬಂದ್ರೆ, ಡ್ಯುಯಲ್ ಸ್ಪೀಡ್ PTO ಲಭ್ಯವಿದ್ದು 540 ಇದರ PTO RPM ಆಗಿದೆ. 15 HP ಯ PTO ಅನ್ನ ಹೊಂದಿದೆ. ಇದರ ಫುಲ್ ಟ್ಯಾಂಕ್ ಫ್ಯೂಯಲ್ ಕೆಪಾಸಿಟಿ ಬಂದು 30 ಲೀಟರ್ ಡೀಸೆಲ್. 700 kg ಇದರ ಹೈಡ್ರಾಲಿಕ್ಸ್ ಲಿಫ್ಟಿಂಗ್ ಕೆಪಾಸಿಟಿ ಆಗಿದೆ. ಇದು ಒಂದು 2-wheel ಡ್ರೈವ್ ಮಿನಿ ಟ್ರ್ಯಾಕ್ಟರ್ ಆಗಿದೆ. ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ 1.2 ಲೀಟರ್ನಿಂದ 1.9 ಲೀಟರ್ ಡೀಸೆಲ್ ಕುಡಿಯಬಲ್ಲದಾಗಿದೆ. ನಿಮ್ಮಲ್ಲಿ ಯಾರಾದರೂ ಈ ಟ್ರ್ಯಾಕ್ಟರ್ನ ಬಳಸ್ತಾ ಇದ್ರೆ ಇದರ ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಮಗಳ ಫೀಡ್ಬ್ಯಾಕ್ ಬೇರೆ ರೈತರಿಗೂ ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಇದಿಷ್ಟು ಈಚರ್ 188 ಮಿನಿ ಟ್ರ್ಯಾಕ್ಟರ್ನ ಸ್ಪೆಸಿಫಿಕೇಶನ್. ಆದರೆ ಪ್ರೈಸ್ ಬಗ್ಗೆ ಮುಂದೆ ನೋಡೋಣ ಬನ್ನಿ. 290,000 ಇದರ ಸ್ಟಾರ್ಟಿಂಗ್ ಪ್ರೈಸ್. ಆದ್ರೆ GST ಮತ್ತು ಟ್ಯಾಕ್ಸ್ ಗಳನ್ನ ಆಡ್ ಮಾಡಿದ್ದಲ್ಲಿ 320,000 ಆಗುತ್ತದೆ. ಇದರ ಪ್ರೈಸ್ ಮತ್ತು ಸ್ಪೆಸಿಫಿಕೇಶನ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ಡೀಲರ್ ಅನ್ನ ಸಂಪರ್ಕಿಸಿ. ಜೊತೆಗೆ ಈ ಮಾಡೆಲ್ ನ ಖರೀದಿಗೆ ಸಬ್ಸಿಡಿಯೂ ಸಹ ಲಭ್ಯವಿದ್ದು ನಿಮ್ಮ ಸ್ಥಳೀಯ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಿ. ನಮಗೆ ಇರುವ ಮಾಹಿತಿಯ ಪ್ರಕಾರ ಈ ಮಾಡೆಲ್ ನ ಖರೀದಿಗೆ 70,000 ಸಬ್ಸಿಡಿ ಲಭ್ಯವಿದೆ. ನಿಮ್ಮಲ್ಲಿ ಯಾರಾದರೂ ಈ ಟ್ರ್ಯಾಕ್ಟರ್ನ ಬಳಸ್ತಾ ಇದ್ರೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಮಿನಿ ಟ್ರ್ಯಾಕ್ಟರ್ನ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.